ಒಂಬತ್ತು ಹನ್ನೊಂದು ಎ ಹನ್ನೊಂದು ಬಿ ಈ ನಿಡು ಕುರಿತಾಗಿ ಆಗಿರ್ಬೋದು, ಇವೆಲ್ಲ ಕೆಲಸಗಳಲ್ಲಿ ಎಲ್ಲರೂ ಪಾಲಕ ಹೇಳ್ತಾರ್ರಿ. ಅಲ್ಲಿ ನಮ್ಮ ಕಡೆಯಿಂದ ಏನೋ ಮರ್ಸಕ್ಕೆ ಮಾಡ್ಲಾರ ಮಾಡ್ಲಿಕ್ಕಂದ್ರೆ ನಮ್ಮಲ್ಲಿ ಆ್ಯಕ್ಷನ್ ತೊಗೊತು ನೀವು ಭ್ರಷ್ಟ ಅಂತ ಹೇಳ್ಕೊತಾರೆ ಹೇಳ್ತಾರೆ ರೀ, ಹೆಸರು ಕೆಡಿಸ್ತಾರೆ ಅಂತ ಹೇಳ್ಕೊಂಡು ಅವ್ರವ್ರು ಚರ್ಚೆ ಮಾಡಿಕೊಂಡು ಅವರೇ ಲಾಭ ಮಾಡ್ಕೊಂಡ್ರೆ ಇಲ್ಲಂತಲ್ಲ. ಈ ಪಿ ಡಿ ಒಗಳು ಏನಪ್ಪ ಎಲ್ಲ ಸಾಚ ಅಂತೂ ಅಲ್ಲ, ಅದರಲ್ಲಂತೂ ಯಾವುದೇ ಬೆಳೆ ಇಲ್ಲ. ಯಾಕೆಂದರೆ ಅಲ್ಲಿ ಸ್ವಾಚ ಇದ್ದರೆ ಇದ್ಕೊಡೋದಿಲ್ಲ. ಅಲ್ಲಿ ಅಲ್ಲಿ ಎಲ್ಲ ಈ ಸದಸ್ಯರು ಜೊತೆಗೆ ಅಧ್ಯಕ್ಷರು ಅದ್ರ ಜೊತೆಗೆ ಈ ಶಾಸಕರು ಇವರೆಲ್ಲರೂ ಎಲ್ಲ ಯಾರು ಕನ್ನಡ ಕತೆ ಹೇಳ್ತಾ ಇದ್ದೀನಿ ನಾನು, ಕೇವಲ ಒಂದೇ ಒಬ್ಬ ಪಿ ಡಿ ಒ ಅದು ಒಂದೇ ಪಂಚಾಯತಿ ಅಂತ ಅಲ್ಲ. ಅದಕ್ಕಾಗಿ ಈ ಸಲ ಏನು ಮಾಡಿದ್ದಪ್ಪ ಸರ್ಕಾರ ಇವರೆಲ್ಲರೂ ಕೊಡ್ಕೊಂಡು ಪಿ ಡಿ ಒಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು, ಅಪ್ಪ ನಮ್ಮ ಹಿಂಗೆ ಮಾಡಿದ್ರೆ ಉಳಿಗೊಡೋದಿಲ್ಲ ಇವರೆಲ್ಲರೂ, ದಯವಿಟ್ಟು ನಾವು ಒಬ್ಬ ಜವಾಬ್ದಾರಿ ಅಲ್ಲ ಪಿ ಡಿ ಒ ಜೊತೆಗೆ ಅಧ್ಯಕ್ಷನ ಸೋಗೊಂಡಿರ್ತು ಒಳಗೆ ಅಧ್ಯಕ್ಷನ ಸದಸ್ಯರನ್ನ ಅಂತ ಮನವಿ ಮಾಡಿಕೊಂಡ್ರು. ಅದು ಸರಿ ಅನಿಸ್ತು ಸರ್ಕಾರಕ್ಕೂ ಸರಿ ಅನಿಸೋದು. ಈಗ ಸಿ ಒಗಳಿಂದ ರಿಪೋರ್ಟ್ ಕೇಳಿಕತ್ತು ಸಿ ಒಗಳು ಏನಂತ ಹೇಳಪ್ಪ ಅದನ್ನು ಅದಕ್ಕೆ ರೂಢಿಸ್ತಾನೆ. ಇದಕ್ಕಿನ್ನ ಏನು ಮುಂದೆ ಅಪರಾಧ ಆಗ್ತಾವೆ, ಆರ್ಥಿಕ ಅಪರಾಧಗಳು ಅವೇನೋ ನಡೆದ್ರು ಬರೀ ಪಿ ಡಿ ಒ ಅಲ್ಲ ಅಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರು ಜೊತೆ ಸಿ ಒ ತೊಗೊಂಡ್ರು ಅಡ್ಡಿ ಇಲ್ಲ. ಯಾಕೆಂದ್ರೆ ಅವರು ಸರ್ಕಾರ ರಿಪ್ರೆಸೆಂಟಿವ್ ಮತ್ತು ಶಾಸಕರು ತೊಗೊಂಡ್ರು ಅಡ್ಡಿ ಇಲ್ಲ. ಯಾಕೆಂದ್ರೆ ಅವ್ರು ಎಲ್ಲರೂ ದೊಡ್ಡದ್ರು ಮತ್ತೆ ಮಾತಾಡ್ತಾರೆ, ಏ ಇಲ್ಲಪ್ಪ ನಾವು ತ್ಯಾಗಿಗಳು ಹಾಗೆ ಹೇಗೆ ಅಂತ ಅವ್ರಿಗೂ ಪಾಲಿರ್ತದೆ. ಇವರೆಲ್ಲರೂ ಜವಾಬ್ದಾರಪ್ಪ ಇದಕ್ಕಂತ ತೊಗೊಂಡಾಗ ಈ ಸಮಸ್ಯೆ ಏನಾದರೂ ಸಾಲ್ವ್ ಆಗ್ಬೋದಾ, ಭ್ರಷ್ಟಾಚಾರ ಕೊಡ್ಬೋದಾ ಅಂತ ನಮ್ಮ ತರ್ಕ ಜನಸಾಮಾನ್ಯ ಮಾತಾಡಿದ್ರೆ ಪ್ರತಿಯೊಂದು ಹಳ್ಳಿಗಳು ಮಾತಾಡ್ತಾರೆ. ಅದಷ್ಟೇ ಆಗಿರಿ, ಎಲ್ಲರೂ ಇರ್ಬೋದು ಅದ್ರಾಗ ಯಾರ ಮೇಲಿಂದ ಬರ್ತದೆ, ಕಡೆಗೆ ಮುಖ್ಯಮಂತ್ರಿಗಳಿಗೂ ಬರ್ಬೋದೇನೋ ಈ ಮಾತು ಬೇರೆ. ಆದರೆ ಜನಸಾಮಾನ್ಯ ಮಾತಾಡ್ತಾ ಹೇಳ್ತಾರೆ, ಮಾತಾಡೋದು ಹೇಳ್ತಾ ಇದ್ದೀನಿಲ್ಲ. ಸಿ ಒ ಅವ್ರು ಮಾಡಿರಿ, ತಹಸೀಲ್ದಾರನ ಮಾಡಿರಿ, ಮ್ಯಾಲ ಡಿ ಸಿ ಅವ್ರು ಮಾಡಿರಿ. ಯಾಕಂದ್ರೆ ಇವರೆಲ್ಲರೂ ಅದರಲ್ಲಿ ಒಂದಿಷ್ಟು ತಮ್ಮ ಏನಪ್ಪ ಅಂದ್ರೆ ಪರ್ಸೆಂಟೇಜ್ ತೊಗೊಂಡು ವ್ಯವಹಾರ ಮಾಡಿರ್ತಾರೆ. ಹೀಗಾಗಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಏನಾಗಿದೆಪ್ಪ ಅಂತಂದ್ರೆ ಇವರೆಲ್ಲ ಪಾಲು ತೊಗೊಳೋದ್ರಿಂದ ಈ ದೇಶದ ಅಭಿವೃದ್ಧಿನೇ ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ ಏನು ಕಾಂತದ ಸ್ವಲ್ಪ ಅಷ್ಟ. ಈಗ ನೋಡ್ರಿ ಅಲ್ಲೆಲ್ಲ ಬ್ರಿಡ್ಜ್ ಕಟ್ಟೋದು, ಮತ್ತೇನು ಮಾಡೋದು, ಎಲ್ಲ ಒಂದು ವರ್ಷ ಇದ್ದೇವೆ ಹೇಳ್ತಾವೆ. ಈಗ ನಮ್ಮ ರೋಡು ನೋಡಿರ್ತೀವಿ ನೀವು, ಮೊದಲು ಟಾರ್ ಹಾಕಿ ಹೋಗಿರ್ತಾರೆ ಅವಾಗ ನೀವು ಒಂದು ವರ್ಷ ಮುಗಿದೊಳಗೆ ಮಳೆ ಬಂತಂದ್ರೆ ತೆಗ್ದು ಬಿತ್ತಿರ್ತಾವೆ ಮತ್ತೆ ಸುಣ್ಣ. ಮತ್ತು ಪ್ರತಿ ವರ್ಷ ಮಾಡೋದನ್ನು ತೆಗದ ಕಡಿ ಹೋಗಿದ್ದು, ಮತ್ತೇನು ಹೋಗಿದ್ದು, ಮಾರ್ಸಾಗ ಹಚ್ಚೋದು, ಅದು ದುಡ್ಡು ಹೊಡ್ಕೊಡೋದು, ಪರ್ಸೆಂಟೇಜ್ ಎಲ್ಲ ಪರ್ಸೆಂಟೇಜ್ 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 ಅಂದಾಗ ಈ ಒಂದು ದೊಡ್ಡ ಅಪರಾಧಿ ವ್ಯವಹಾರಕ್ಕೆ ಕೇವಲ ಅಧ್ಯಕ್ಷರನ್ನಲ್ಲ, ಅಧ್ಯಕ್ಷರ ಜೊತೆಗೆ ಅಲ್ಲಿ ಶಾಸಕರನ್ನ ಅದ್ರ ಜೊತೆ, ಯಾಕಂದ್ರೆ ಕ್ಲಿಯರ್ ಆಗಿ ಬರಲಿಲ್ಲ ದುಡ್ಡು ಎಷ್ಟು ಬಂದಪ್ಪ, ಆ ದುಡ್ಡು ನಮ್ಮ ಜನಕ್ಕೆ ಮುಟ್ಟಬೇಕು, ಆ ವ್ಯವಹಾರಕ್ಕೆ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ. ಪಿ ಡಿ ಒಳಗೂ ಬೇಕಾಗಿಲ್ಲ, ಯಾಕಪ್ಪ ಅವ್ರಿಗೆ ಪೇಮೆಂಟ್ ಕಡಿಮೆ ಅದನ್ನ ಸರ್ಕಾರ ಕಡಿಮೆ ಕೊಡ್ತದೆ, ಇವ್ರ ಪೇಮೆಂಟ್ ಸಿಕ್ಕಾಪಟ್ಟೆ ಪೇಮೆಂಟ್ ಅದ ಅವ್ರಿಗೆ ಅವ್ರ ಮಕ್ಕಳಿಗೆ ಬದುಕಿಸೋದ. ಮತ್ತೆ ಯಾಕ್ರಿ ಇವ್ರಿಗೆ ಎಬ್ಸುವಂಥ ಕೆಲಸ ಹಚ್ಚಬೇಕಾಗ್ಯದ, ನೀವಿಷ್ಟು ಮಾಡಿಬಿಟ್ರಿ ಅಂದರೆ ಎಲ್ಲರೂ ಎಲ್ಲರೂ ಅಟ್ಯಾಕ್ ಮಾಡೋದು, ಎಲ್ಲರೂ ಜವಾಬ್ದಾರಪ್ಪ, ಎಲ್ಲರೂ ಉತ್ತರದಾಯಿ. ತಹಸೀಲ್ದಾರಾಗಿ ಜವಾಬ್ದಾರಿ ಇಲ್ಲ, ಇಲ್ಲಿ ಪಿ ಡಿ ಒ ಪಿ ಡಿ ಒನ ಜೊತೆಗೆ ನಮ್ಮ ಅಧ್ಯಕ್ಷರಾಗಿ ಜವಾಬ್ದಾರಿ ಇಲ್ಲ, ಸದಸ್ಯರಾಗಿ ಜವಾಬ್ದಾರಿ ಇಲ್ಲ, ಎಲ್ಲರೂ ಒಂದಿಲ್ಲ ಒಂದು ಹಂತದಾಗ ಕೂಡಿರ್ತಾರೆ. ಮತ್ತು ಇವರು ರೊಕ್ಕ ತೊಗೊಂಡು ಸುಮ್ಮನೆ ಕೊಡೋಕ್ಕಿಂತಲೂ ಹಿಂಗೆ ಆಯ್ತಪ್ಪ ಅಂತಂದರೆ ನಮ್ಮದು ಜವಾಬ್ದಾರಿ ಹಾಕ್ಯಪ್ಪ ಅಂತ ತಿಳ್ಕೊಂಡು ಏನೋ ತಪ್ಪು ಮಾಡಿದ್ರೆ ಪಿ ಡಿ ಒ ಅವ್ರ ಹೆಸರಾಗಿ ಎಲ್ಲಿ ಅವ್ಯವಹಾರ ಆಗೈತಿ ಅವ್ರು ತಿಳಿಸ್ತಾರೆ. ಆಗ ಪಿ ಡಿ ಒನು ಏನಾಗ್ತಾರೆ ಅಪ್ಪ ಶುದ್ಧ ಆಗ್ತಾನೆ, ಹೌದಪ್ಪ ಇದು ನನಗೆ ಬಂದು ನನಗೂ ಬರ್ತದೆ ಹೆಸರು ವಾಲ್ಯಪ್ಪ ಅಂತೇಳಿ ಆಗ ರಿಕ್ಕಾಗಿ ಬಿಡ್ತಾನೆ. ನಾವು ಸಹಿ ಮಾಡೋದಿಲ್ಲಪ್ಪ, ಅವ್ಯವಹಾರದಲ್ಲಿ ಸಹಿ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಇವು ಕೇವಲ ನೀವು ಅಧ್ಯಕ್ಷರನ್ನ ಮದ್ದಿನ ಮಾಡಿದರೆ ಮತ್ತೆ ಇಲ್ಲಿ ಶಾಸಕರು ಬಿಟ್ಟಂಗೆ ಆಗ್ತದೆ. ಯಾಕಂದ್ರೆ ಶಾಸಕರಿಂದ ಒಂದು ಇವತ್ತಿನವರೆಗೆ ಈ ದೇಶದ ಒಂದು ದೊಡ್ಡ ಏನಪ್ಪ ದುರಂತ ಏನಪ್ಪ ಅಂದ್ರೆ ಈ ಶಾಸಕರು ಎಂ ಪಿಗಳು ಅವರು ಸಹಿ ಇವ್ರನ್ನು ನೀವು ಅದನ್ನು ಪಾಲುದಾರ ಮಾಡುವಂಥದ್ದು ಮಾಡಿದ್ರೆ ನಮ್ಮ ಹತ್ತಿರ ಇದು ಉಡುವಂಥದ್ದು. ನೀವೆಲ್ಲ ಒಂದಿಷ್ಟು ನೆನಪ ಇದು ಮಾಡಿಕೊಂಡು ಕೆಳಗಿನ ಹಂತದ ಅಧಿಕಾರಿಗಳನ್ನು ನೀವು ಬಲಿಪಶು ಮಾಡಿದರೆ ಮ್ಯಾಲಿನವ್ರು ಮಾತ್ರ ಅವ್ರು ಬೇಡದ ಬಿಡೋದೇ ಇಲ್ಲ. ಯಾಕಂದ್ರೆ ಮನೆ ಪಿ ಎಸ್ ಐ ಸ್ಕ್ಯಾನರ್ ನೋಡಿದಿರಿ, ಮತ್ತೇನು ನೋಡಿದಿರಿ, ಪ್ರತಿಯೊಂದು ಹಂತದಲ್ಲಿ ನೀವು ದುಡ್ಡು ಕೊಡಲ್ಲ ಏನೂ ಆಗೋದಿಲ್ಲ. ಇವು ಕಾಲೇಜಲ್ಲಿ ಈಗಂತೂ ತುಂಬಿಕೊಳ್ಳೋದು ಬಂದ್ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಾಗ, ಎಲ್ಲಿ ಹೋಗ್ರಿ ನೀವು ದುಡ್ಡು ಕೇಳೋದು ಆಗೋದಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಜವಾಬ್ದಾರಿ ಅನ್ನುವಂಥ ಒಂದು ಕಾನೂನು ತಂದು ಇದನ್ನು ನಾವು ಈ ಅಪರಾಧ ಆರ್ಥಿಕ ಅಪರಾಧ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಎಲ್ಲದಕ್ಕೂ ಎಲ್ಲ ಕೂಡಿ ಜವಾಬ್ದಾರಪ್ಪ. ಯಾಕಂದ್ರೆ ದುಡ್ಡ ಇದು ಹರ ಹಂಚಬೇಕಾದ್ರೆ ಈಗ ನೋಡಿರಿ ಮತ್ತು ಜಾಯಿಂಟ್ ಸೈನ್ ಇರ್ತದೆ ಈ ಒಂದು ಅಧ್ಯಕ್ಷನದು ಮತ್ತು ನಮ್ಮ ಪಿ ಡಿ ಒ ಅವ್ರದ್ದು. ಈ ಜಾಯಿಂಟ್ ಸೈನ್ ಇದ್ದಾಗ ಸಹಜವಾಗಿ ಅವರು ಹೊಣೆಗಾರರು ಆಗ್ತಾರೆ ಅದಕ್ಕೆ. ಯಾಕಂದರೆ ಅಧ್ಯಕ್ಷರು ಸಹಿ ಇಲ್ಲದೆ ದುಡ್ಡು ಹೊರಗೆ ಬರೋದಿಲ್ಲ, ಆಗ ಅಧ್ಯಕ್ಷರು ಕೇಳ್ತಾರೆ ಅವ್ರಿಗೆ ಹೇಳಿದ್ದು ಒಂದು ಮಾಡಿದ್ದು ನಡೀತು ಅಂದರೆ ಇದಕ್ಕೆ ಇಷ್ಟು ದುಡ್ಡು ಬಂದು ಸ್ಯಾಂಕ್ಷನ್ ಮಾಡಿ ಆದರೆ ಇಷ್ಟು ದುಡ್ಡಪ್ಪ ಶಾಸಕ ಕೊಡೋದು ಎಷ್ಟು ದುಡ್ಡು ಸಿ ಒ ಕೊಡೋದು ಅಂತ ಬಂದಾಗ ಅವ್ರಿಗೆ ಯಾಕ್ರಿ ಕೊಡೋದು ಕೇಳ್ತಾರೆ ಅಧ್ಯಕ್ಷ. ಅಧ್ಯಕ್ಷರು ಯಾವ ಇದಿಲ್ಲ ಅಂಜಿಕಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ಇದ್ದಂಥವ್ರು ಸ್ವತಂತ್ರ ಇರ್ತಾರೆ. ಇಲ್ಲೇ ತೊಂದರೆ ಬರೋದು ಯಾರಿಗಪ್ಪ ಅಂದರೆ ಪಿ ಡಿ ಒಗ, ಆಗ ಪಿ ಡಿ ಒಗೆ ಒಂದು ಹಾದಿ ಆಗ್ತದೆ, ಇಲ್ಲರಿ ಅಧ್ಯಕ್ಷರ ಒಪ್ಪೋದಿಲ್ಲ ನಾವು ಇದನ್ನು ಮಾಡೋದಿಲ್ಲರಿ ಅಂತ. ಅದ್ರ ಜೊತೆಗೆ ಸಹಜವಾಗಿ ನಾಳೆ ಏನಾದರೂ ಅವ್ರನ್ನ ಆರ್ಥಿಕ ಅಪರಾಧೀಕರಣದ ಏನೋ ಬಂತು ಅಂತಂದರೆ ಆ ಸಂದರ್ಭದಲ್ಲಿ ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ಸಹಜವಾಗಿ ಅಧ್ಯಕ್ಷರು ಸಹಿತ ಇಲ್ಲರಿ ಇದರ ಶಾಸಕರಿಗೆ ಇಷ್ಟ ಹೋಗಿದ್ರಿ, ಸಿ ಒಗೂ ಇಷ್ಟ ಹೋಗಿದ್ರಿ, ಇವರೆಲ್ಲ ಜವಾಬ್ದಾರಿ ಅಂತ ಬರ್ತಾರೆ ಅಂದ್ರೆ ಇವರ ಮಾಫಿ ಸಾಕ್ಷಿಯಾಗಿ ಬಿಡ್ತಾರಂತ. ಹಾಗೆ ಸಹಜವಾಗಿ ನಾವು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ. ಅದೆಲ್ಲ ಬಿಟ್ಟು ಕೇವಲ ಈ ಅಧ್ಯಕ್ಷರನ್ನು ಸೇರ್ಸಂತ ಹೇಳಿದಿರಿ, ಆದರೆ ಸಿ ಒಗಳು ತೊಳೆದು ಬಿಡ್ತಾರೆ ನಾವು
ಅವ್ರು ನಾವು ವ್ಯವಹಾರ ಮಾಡೋದಿಲ್ಲ, ಇನ್ನು ಅವ್ರಿಗೆ ಮುಟ್ಟೋದಿಲ್ಲ, ಇನ್ನು ಅವ್ರು ಪಿಡಿಗಳು ಕೇಳಿ ಹೇಳ್ತಾರೆ ಪಾಪ ಅವ್ರು.